ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬಿಸಿ ಬಿಸಿ ರೈಸ್ ಜೊತೆ ಸಿಂಪಲ್ ಆಗಿರುವಂಥ ದಾಲ್ ಮಾಡೋದು ನೋಡ್ಕೊಳ್ಳೋಣ. ಈ ರೀತಿ ದಾಲು ಫಸ್ಟ್ ಟೈಮ್ ಅಡುಗೆ ಮನೆಗೆ ಹೋಗ್ತಾ ಇದ್ದಾರೆ ಅಡುಗೆ ಮಾಡೋಕ್ಕೆ ಅನ್ನೋರು ಸಹ ಸುಲಭವಾಗಿ ಮಾಡಿಬಿಡ್ತಾರೆ. ಅಷ್ಟು ಸಿಂಪಲ್ ಆಗಿರುತ್ತೆ, ಅಷ್ಟೇ ರುಚಿಯಾಗೂ ಇರುತ್ತೆ. ಓಕೆ, ಇದೇ ರೀತಿ ದಾಲನ್ನು ನೀವು ಮಾಡಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಮೊದಲನೇದಾಗಿ ಕುಕ್ಕರಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ 200 ಗ್ರಾಮಷ್ಟು ತೊಗರಿಬೇಳೆನ 1 ಗಂಟೆ ಮುಂಚೆನೆ ನೆನೆಸಿಟ್ಟು ಸೇರಿಸ್ತಾ ಇದ್ದೀನಿ. ಟೈಮ್ ಇತ್ತು ಅಂದರೆ ನೆನೆಸಿಟ್ಕೊಳ್ಳಿ, ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷನಾದರೂ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನಂತರ ದೊಡ್ಡ ಸೈಜಿಂದಾದರೆ 1, ಚಿಕ್ಕದಾದರೆ 2 ಈರುಳ್ಳಿನ ಸೇರಿಸ್ಕೊಳ್ಳಿ. ಹಾಗೆ 2 ಟೊಮೊಟೊ ಹಾಕ್ತಾ ಇದ್ದೀನಿ, ಆದಷ್ಟು ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಖಾರಕ್ಕೆ 6 ಹಸಿಮೆಣಸಿನ್ಕಾಯಿ, ಬೇರೆ ಏನು ಖಾರ ನಾವು ಹಾಕಲ್ಲ, ಅದರಿಂದ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಡಿ. ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ, ಅರಿಶಿನ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ 1 ಟೀಸ್ಪೂನಷ್ಟು ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತಿರೋ ಅದನ್ನೇ ಹಾಕ್ಕೊಳ್ಬೋದು. ಹರಳೆಣ್ಣೆ ಹಾಕ್ಕೊಂಬಿಟ್ರೆ ಇನ್ನೂ ಚೆನ್ನಾಗಿ ಕಟ್ಟು ಬಿಟ್ಕೊಳ್ಳುತ್ತೆ. ನೋಡಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಂತರ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಅಂದರೆ ನಮಗೆ ಬೇಳೆ ಚೆನ್ನಾಗಿ ಬೆಂದರೆ ದಾಲು ಅಷ್ಟೇ ರುಚಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. 3 ವಿಸಿಲ್ ಆದ ನಂತರ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಲ್ವಾ. ಈಗ ಒಂದು ಮಸಿಯೋ ಕೋಲು ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಅಂದರೆ ಆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಫ್ಲೇವರು ನಮಗೆ ದಾಲ್ಗೆ ಬರಬೇಕು, ಆಗ ರುಚಿಯಾಗಿ ಬರುತ್ತೆ. ಹಾಗೆಯೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದಾಲೂ ತಿಕ್ಕಾಗುತ್ತೆ, ಮತ್ತು ಬೇಳೆ ಕಟ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗ್ತಿರ್ಬೋದಲ್ವಾ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ನೋಡಿ, ಇಷ್ಟೇ ಫ್ರೆಂಡ್ಸ್, ರೆಡಿ ಆಗೋಯಿತು. ಈಗ ನಮಗೆ ದಾಲ್ ಅಂತೂ ರೆಡಿ ಆಯಿತು. ತಿಕ್ನೆಸ್ ನೋಡ್ಕೊಂಬಿಡಿ ಈಗಲೇ, ಅಂದರೆ ನೀರು ಇನ್ನೂ ಹಾಕಬೇಕಾ, ಇಷ್ಟೇ ಸಾಕ ಅಂತ. ಚಪಾತಿಗಾದರೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು, ರೈಸ್ಗಾದರೆ ಒಂದು ಸ್ವಲ್ಪ ನೀರಾಗಿರಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ದಾಲ್ಗೆ ಯಾವಾಗಲೂ ಅಷ್ಟೇ, ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ. ಹಾಗೆಯೇ 1 ಟೀಸ್ಪೂನಷ್ಟು ಜೀರಿಗೆ, ಜೀರಿಗೆ ಕಂಪಲ್ಸರಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆಯೇ 5/4 ಎಸ್ಲಷ್ಟು ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀರಿ. 2 ಒಣಮೆಣಸಿನ್ಕಾಯಿ, 1 ಕಡ್ಡಿಯಷ್ಟು ಕರಿಬೇವು. ನೋಡಿ, ಖಾರ ಕಡಿಮೆ ತಿನ್ನೋರು ಒಣಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಡಿ, ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಸೀದಿಸ್ಬಾರ್ದು. ಒಗ್ಗರಣೆನೂ ರೆಡಿ ಆಗೋಯ್ತು. ಈಗ ಇದನ್ನು ದಾಲಲ್ಲಿ ಹಾಕ್ಕೊಂಬಿಟ್ರೆ ಸಿಂಪಲ್ ಆಗಿರೋಂಥ ದಾಲ್ ನಮಗೆ ರೆಡಿ ಆಗೋಯ್ತು. ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ಫಸ್ಟ್ ಟೈಮ್ ಮಾಡೋರು ಆರಾಮಾಗಿ ಮಾಡ್ಕೊಳ್ಬೋದಲ್ವಾ. ಇದರಲ್ಲೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕ್ಕೊಳ್ಳಿ. ಆ ಫ್ಲೇವರ್ ಅಂತೂ ದಾಲಲ್ಲಿ ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ. ಬೆಳಗ್ಗೆ ಟೈಮ್ಗಾದರೆ ಚಪಾತಿಗೆ ಮಾಡ್ಕೊಳ್ಳಿ, ನೈಟ್ ಡಿನ್ನರ್ಗಾದರೂ ಚಪಾತಿಗೆ ಮಾಡ್ಕೊಳ್ಳಿ, ಮಧ್ಯಾಹ್ನ ಆದರೆ ಬಿಸಿ ಬಿಸಿ ರೈಸ್ ಜೊತೆ ಮಾಡ್ಕೊಳ್ಳಿ. ಯಾವ ರೀತಿ ನೀವು ಮಾಡಿಕೊಂಡ್ರು ಎಲ್ಲದಕ್ಕೂ ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನಾನಂತೂ ಇವತ್ತು ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಬಿಸಿ ಬಿಸಿ ಅನ್ನ, ಅದ್ರ ಮೇಲೆ ದಾಲು, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ, ಇಷ್ಟಿದ್ರೆ ಸಾಕಲ್ವಾ? ಸೈಡ್ ಡಿಶ್ ಬೇಕು ಅನಿಸುತ್ತಾ? ಖಂಡಿತ ಅನಿಸೋದೇ ಇಲ್ಲ. ಸೈಡ್ ಡಿಶ್ ಇದ್ದರೂ ಸಹ ನಮಗೆ ತಿನ್ನಬೇಕು ಅನಿಸೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ದಾಲ್ ಅಂತೂ. ಬರೀ 10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.